ಅಂದು ನವೆಂಬರ್ 26 2008 ದೇಶ ಕಂಡ ಅತ್ಯಂತ ಕರಾಳ ಮತ್ತು ಭಯಾನಕ ದಿನ ಮುಂಬೈ ಮಹಾನಗರದ ಮೇಲೆ ಪಾಕಿಸ್ತಾನದ ಲಷ್ಕರ್ ಎ ತೋಯ್ಬಾ ಉಗ್ರರು ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿದರು ಪಾಪಿ ಉಗ್ರರು ಈ ಮಾಡಿದಂತ ಈ ಕೃತ್ಯಕ್ಕೆ 166 ಜನ ಹತರಾದರು 300 ಮಂದಿ ಗಾಯಗೊಂಡರು ಆ ಕಹಿ ಘಟನೆ ನಡೆದು ಇಂದಿಗೆ 12 ವರ್ಷಗಳು ತುಂಬಿವೆ लश्कर ए तोयबा संघटनेय सुमारु 12 जन उग्ररु तंत्रगारिकेयिंद पाकिस्तानदिंद भारतद वळनुसुळि महानगरवाद मुंबैयन्नु गुरियागिसि बांबु मत्तु गुंडिन मळेगैदिद्दरु 2008 नवंबर 26 रिंद 29 रवरेगे 3 दिनगळ काल भयानक दाळि नडेयितु अष्टरल्लि देशद सेनापडेयु मुंबैगे धाविसितु आ दाळियन्नु समर्थवागि एदुरिसुवल्लि ಮೊದಲಾಯಿತು ಉಗ್ರರು ನಡೆಸಿದ ಈ ಆತ್ಮಾಹುತಿ ದಾಳಿಯಿಂದಾಗಿ ಸರ್ಕಾರಿ ಅಧಿಕಾರಿಗಳು ಸೈನಿಕರು ಜನಸಾಮಾನ್ಯರು ಸೇರಿದಂತೆ ಅನೇಕ ವ್ಯಕ್ತಿಗಳು ಪ್ರಾಣವನ್ನ ತೆತ್ತರು ಹಲವರಿಗೆ ಗಾಯಗಳಾದವು ಆಸ್ಪತ್ರೆಗೆ ದಾಖಲಿಸಲಾಯಿತು ಮುಂಬೈ ನಗರದ ಹೃದಯ ಭಾಗವಾಗಿರುವ ಶಿವಾಜಿ ಟರ್ಮಿನಲ್ ಗಣ್ಯರು ಹಾಗೂ ವಿದೇಶಿಗರು ಹೆಚ್ಚಾಗಿ ಇರುವಂತ ಓಬೆರಾಯ್ ಟ್ರೆಂಡೆಂಟ್ ತಾಜ್ ಹೋಟೆಲ್ ಮತ್ತು ಲಿಯೋಫೋಲ್ಡ್ ಕೆಫೆ ಮತ್ತು ಕಾಮಾ ಹಾಸ್ಪಿಟಲ್ ನಾರಿಮನ್ ಹೌಸ್ ಮೆಟ್ರೋ ಸಿನಿಮಾ ಮತ್ತು ಸೇಂಟ್ ಸೇವಿಯರ್ ಕಾಲೇಜ್ ದಾಳಿಗೆ ಸಾಕ್ಷಿಯಾದ ಸ್ಥಳಗಳಾದವು ಮೇಜ್ಗಾವ್ನಲ್ಲಿ ಒಂದು ಬಾಂಬ್ ಅನ್ನು ಸ್ಫೋಟಿಸಲಾಯಿತು 28 ರಂದು ದಾಳಿ ಆರಂಭವಾಗುತ್ತಿದ್ದಂತೆ ಎಚ್ಚೆತ್ತ ಮುಂಬೈ ಪೊಲೀಸರು ಹಾಗೂ ಸ್ಥಳದಲ್ಲಿ ಲಭ್ಯವಿದ್ದ ಸೇನಾಪಡೆ ತಾಜ್ ಹೋಟೆಲ್ ಒಂದನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದರು ಆದರೆ ತಾಜ್ ಹೋಟೆಲ್ ಒಳಗೆ ಅವಿತುಕೊಂಡು ಉಗ್ರರನ್ನು ಸೆರೆಹಿಡಿಯಲು ಸಾಧ್ಯವಾಗಿರಲಿಲ್ಲ ಅಷ್ಟರಲ್ಲಿ ದೇಶದ ಇತರ ಸ್ಥಳಗಳಿಂದ ಮುಂಬೈಗೆ ರಾಷ್ಟ್ರೀಯ ಭದ್ರತಾ ಪಡೆಗಳನ್ನು ರವಾನಿಸಲಾಯಿತು ಅಂತಿಮವಾಗಿ ನವೆಂಬರ್ 29 ರ ದಿನದಂದು ಎಲ್ಲಾ ದಾಳಿಕೋರರನ್ನು ಕೊಂದು ಒಬ್ಬನನ್ನು ಸೆರೆಹಿಡಿಯುವಲ್ಲಿ ಭದ್ರತಾ ಪಡೆ ಸಫಲವಾಯಿತು ಆತನೇ ಅಜ್ಮಲ್ ಕಸಬ್ ಎರಡು ಸಾವಿರದ 8 ರ ಭಯೋತ್ಪಾದಕರ ದಾಳಿಯಿಂದ ನಂತರ ಎಚ್ಚೆತ್ತುಕೊಂಡ ಮುಂಬೈ ತನ್ನ ಭದ್ರತಾ ವ್ಯವಸ್ಥೆಯನ್ನು ಬಲಗೊಳಿಸಿಕೊಂಡಿದೆ ಭಾರತೀಯ ಸೇನೆ ಕೋಸ್ಟಲ್ ಗಾರ್ಡ್ ಮತ್ತು ಮರೈನ್ ಪೊಲೀಸರು ಸೇರಿ 3 ಹಂತದಲ್ಲಿ ಕರಾವಳಿ ಪ್ರದೇಶದಲ್ಲಿ ಹದ್ದಿನ ಕಣ್ಣನ್ನು ಇರಿಸಿದ್ದಾರೆ ಜೊತೆಗೆ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಮಹಾರಾಷ್ಟ್ರ ಸರ್ಕಾರ ರಡಾರ್ ಹೈ ಪವರ್ ಅಂಡರ್ ವಾಟರ್ ಸೆನ್ಸಾರ್ ಮತ್ತು ಡಿವೈಡ್ डिटेक्शन मत्तु सोनार्स इरुवा आर्ट हर्बर डिफेंस सिस्टम जारी गोळिसिदे इन्नु मुंबई पोलीसरु नूतन डिजिटल आप व्यवस्थेयन्नु अळवडिसिकोंडिद्दारे अल्लदे नगरदाद्यंत 5200 हाई टेक्नालजी आधारित सीसीटीवी क्यामेरागळन्नु अळवडिसलागिदे 2016 रल्लि सीसी क्यामेरागळन्नु अळवडिसिद नंतर मुंबईनल्लि अपराध प्रकरणगळु कडिमेयागिवे एंदु हेळलागिदे ಸ್ನೇಹಿತರೆ ಒಟ್ಟಾರೆ ಏನೇ ಇರಲಿ ಭಾರತ ದೇಶ ಅಂದು ಕರಾಳ ದಿನವನ್ನು ಕಂಡಿತು ಸಾಕಷ್ಟು ಜನ ನಮ್ಮ ಸೈನಿಕರು ಪ್ರಾಣವನ್ನ ತೆತ್ತಂತ ಈ ಕರಾಳ ದಿನ ಯಾವತ್ತೂ ಮರೆಯಲಿಕ್ಕೆ ಆಗೋದಿಲ್ಲ 2008 26 ರ ಈ ದಾಳಿಯಲ್ಲಿ ಉಗ್ರ ಕಸಬ್ನ AK-47 ಗನ್ನಿನಿಂದ 40 ಬುಲೆಟ್ ದೇಹದಲ್ಲಿ ಹೊಕ್ಕರು ಕಸಬ್ನನ್ನು ಜೀವಂತವಾಗಿ ಹಿಡಿದುಕೊಟ್ಟು ವೀರ ಮರಣವನ್ನು ಹೊಂದಿದ ಅಶೋಕ ಚಕ್ರ ಪುರಸ್ಕೃತ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ತುಕಾರಾಮ್ ಒಂಬಾಲೆ ಅವರಿಗೆ ಈ ಸಂದರ್ಭದಲ್ಲಿ ನಮನಗಳು ಅಷ್ಟೇ ಅಲ್ಲ ಪ್ರತಿಯೊಬ್ಬ ಭಾರತೀಯ ವೀರ ಪುತ್ರರಿಗೂ ಎಲ್ಲಾ ಭಾರತೀಯರ ಪರವಾಗಿ ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತಾ ನೆನೆಯೋಣ ಎಲ್ಲರಿಗೂ ನಮಸ್ಕಾರ